ಜಾರ್ಜ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಬೇಲ್ದಣ್ಣಲ್ಲಿ ಪಾನಕ ಮಾಡ್ತಾ ಇದ್ದೀನಿ. ನಾನು ಬೇಲ್ದಣ್ಣು ಪಾನಕ ಮಾಡೋದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ನ ಬಳಸ್ತಾ ಇದ್ದೀನಿ, ಜೊತೆಗೆ ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. 3 ಏಲಕ್ಕಿ, 1 ಮೀಡಿಯಂ ಸೈಜ್ ಬೇಲದಣ್ಣು, 1.5 ಗ್ಲಾಸ್ ಅಷ್ಟು ನೀರು, 3-4 ಟೀಸ್ಪೂನ್ ಆಗೋಷ್ಟು ಬೆಲ್ಲದ ಪೌಡರ್ನ ನಾನಿಲ್ಲಿ ಬೇಲ್ದಣ್ಣು ಜ್ಯೂಸ್ ಮಾಡೋದಕ್ಕೆ ತಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲ್ಗೆ 1.5 ಗ್ಲಾಸ್ ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ನಂತರ ಬೆಲ್ಲದ ಪೌಡರ್ನ ಹಾಕೊಳ್ತಾ ಇದ್ದೀನಿ ನಾನು. ಇದು ಕರಗೋದಕ್ಕೆ ಏನು ಜಾಸ್ತಿ ಟೈಮ್ ಬೇಡ, ಪೌಡರ್ ಆಗಿರೋದ್ರಿಂದ ಬೇಗ ಕರಗುತ್ತೆ. ನಂತರ ನಾನು ಇದಕ್ಕೆ ಬೇಲ್ದಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಲ್ದಣ್ಣು ಹಾಕ್ಕೊಂಡು ಒಂದು 20 ನಿಮಿಷ ಇದನ್ನು ನೆನೆಯಕ್ಕೆ ಬಿಟ್ಟರೆ ಬೇಲ್ದಣ್ಣು ಚೆನ್ನಾಗಿ ನೆಂದು ರಸ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾನು ಬೆಲ್ಲದ ಜೊತೆಗೆ ಬೇಲ್ದಣ್ಣನ್ನು ಸಹ ಹಾಕಿ ಇಡ್ತಾ ಇದ್ದೀನಿ. 20 ನಿಮಿಷದ ನಂತರ ನಾನು ಇದರಲ್ಲಿರೋ ತಿಗಡು, ಅಂದರೆ ನಾರ್ ಥರ ಕಾಣ್ತಿದೆ ಅಲ್ವಾ, ಅದನ್ನು ನಾನು ಕೈನಲ್ಲಿ ಹಿಂಡ್ಕೊಳ್ತಾ ಇದ್ದೀನಿ. ನಂತರ ಜ್ಯೂಸ್ ಫಿಲ್ಟರ್ ತಗೊಂಡು ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಫಿಲ್ಟರ್ನಲ್ಲಿ ಉಳ್ಕೊಳ್ಳುತ್ತಲ್ಲ ಬೀಜ ಮತ್ತು ನಾರು, ಅದನ್ನು ಸಹ ನಾನು ಒಂದು ಸ್ಪೂನ್ ತಗೊಂಡು ಹಿಂಡ್ಕೊಳ್ತಾ ಇದ್ದೀನಿ. ಈಗ ನಾನಿದಕ್ಕೆ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಲ್ದಣ್ಣು ಜ್ಯೂಸ್ ಮಾಡೋದು ಎಷ್ಟು ಸಿಂಪಲ್ ಅಂತ ನೋಡಿದ್ರಿ ಅಲ್ವಾ. ಈಗ ಜ್ಯೂಸ್ ರೆಡಿಯಾಗಿದೆ, ನಾನಿದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಜ್ಯೂಸ್ ನೋಡೋದಕ್ಕೆ ನಿಂಬೆಹಣ್ಣಿನ ಜ್ಯೂಸ್ ಥರನೇ ಇರಬೇಕು, ಬಟ್ ಸ್ವಲ್ಪ ತಿಕ್ಕಾಗಿರಬೇಕು, ಅವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಜಾತ್ರೆನಲ್ಲೆಲ್ಲ ಪಾನಕ ಕೊಡ್ತಾರಲ್ವಾ, ಆ ರೀತಿ ಇರುತ್ತೆ. ಬೇಲ್ದಣ್ಣಿನ ಜ್ಯೂಸು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಯಾವ ಆರೋಗ್ಯ ಸಮಸ್ಯೆಗೆ ಇದು ಉಪಯೋಗ ಆಗುತ್ತೆ ಅನ್ನೋದನ್ನು ನಾನು ಮುಂದಿನ ಕ್ಲಿಪ್ಪಿಂಗ್ಸಲ್ಲಿ ಹಾಕ್ತೀನಿ, ನೋಡಿ. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಶ್ರುತಿ ಶ್ರೀನಿವಾಸ್ ಜೀವಧಾರೆ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.